ಇವತ್ತು ನಾವು ತೀರ್ಥಹಳ್ಳಿ ವಿಧಾನಸಭಾ ಮತ ಕ್ಷೇತ್ರದ ಒಂದು ಆವರಣದಲ್ಲಿದ್ದೀವಿ. ಏನಂತಂದ್ರೆ ಈ ಒಂದು ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ. ಅವರ ಒಂದು ಅನಿಸಿಕೆ ಏನು ಅನ್ನೋದನ್ನ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ತಮ್ಮ ಹೆಸರೇನು ಸರ್? ಮಹೇಂದ್ರಗೌಡ. ಸರ್ ತಾವು ಏನು ಪಕ್ಷದಲ್ಲಿ ಏನು ಅಧಿಕಾರದಲ್ಲಿದ್ದೀರಾ? ನಾವು ಪಕ್ಷದಕ್ಕಿಂತನೂ ಕುಮಾರಸ್ವಾಮಿ ಅಭಿಮಾನಿಯಾಗಿ ನಿಂತಿದ್ದೀನಿ. ಈ ಕ್ಷೇತ್ರದಿಂದ ಒಬ್ಬ ಯುವಕನ ಗೆಲ್ಲಿಸ್ಕೊಡ್ಬೇಕು, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಬೇಕು, ಆ ಮುಖ್ಯಮಂತ್ರಿ ಆಗಲಿ ಅವ್ರ ಕೈಯನ್ನು ಬಲಪಡಿಸ್ಬೇಕನ್ನೋ ಒಂದೇ ಒಂದು ಉದ್ದೇಶದಿಂದ ಇಡೀ ಕ್ಷೇತ್ರದಲ್ಲಿ ಇವತ್ತು ಮತಯಾಚನೆ ಮಾಡ್ತಾಯಿದ್ದೀವಿ. ಒಬ್ಬ ಯುವಕನಿರೋದ್ರಿಂದ ಎಲ್ಲ ಕ್ಷೇತ್ರದ ಜನರು ಒಂದು ಬೆಂಬಲ ತೋರಿಸ್ತಾ ಇದ್ದಾರೆ, ಈ ಗೆಲುವು ನಿಶ್ಚಿತ. ಸರ್ ಅದೇ ರೀತಿ ಈ ಒಂದು ಕ್ಷೇತ್ರದ ಅಭ್ಯರ್ಥಿ ಬಗ್ಗೆ ತಮ್ಮ ಅನಿಸಿಕೆ ಏನು? ಅಭ್ಯರ್ಥಿ ಬಂದ್ಬಿಟ್ಟು ಕುಮಾರಸ್ವಾಮಿ ಅವರಿಗೆ ನೇರ ಆಯ್ಕೆ ಇದು. ಯಾಕೆ ಆಯ್ಕೆ ಮಾಡಿದ್ದಾರೆ ಅಂದರೆ, ಒಬ್ಬ ರೈತ ಕುಟುಂಬದಲ್ಲಿರುವಂಥ ಒಬ್ಬ ಚಿರ ಯುವಕ, ಈಗಾಗಲೇ ಈ ಕ್ಷೇತ್ರದಲ್ಲಿ ಸುಮಾರು ಒಂದು 30-40 ವರ್ಷಗಳಿಂದ ಏನು ಹಾಲಿ ಮತ್ತು ಮಾಜಿ ಏನಿದ್ದಾರೆ ಅವ್ರ ವಿರುದ್ಧವಾಗಿ ಒಬ್ಬ ಯುವ ಪ್ರತಿಭೆಯನ್ನು ನಿಲ್ಲಿಸಿದ್ದಾರೆ. ಹಾಗಾಗಿ ಈ ಮತಕ್ಷೇತ್ರದಲ್ಲಿರುವಂಥ ಎಲ್ಲ ಮತದಾರರು ಒಂದು ಒಳ್ಳೆಯ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ, ಒಬ್ಬ ಯುವಕನ ಗೆಲ್ಲಿಸೋಣ ಅಂತೇಳ್ಬಿಟ್ಟು. ಸರ್ ಈ ಒಂದು ಕ್ಷೇತ್ರದಲ್ಲಿ ತಮ್ಮ ಪಕ್ಷದ ಮುನ್ನಡೆ ಏನು? ಮುನ್ನಡೆ ಅಂದರೆ ಎಲ್ಲ ಮತದಾರರೇ ಇದಕ್ಕೆ ಮುನ್ನಡೆ ಮಾಡಬೇಕೇ ಹೊರತು, ನಮ್ಮಲ್ಲಿ ಕಾರ್ಯಕರ್ತರ ಸಂಖ್ಯೆ ಕಮ್ಮಿ ಇದೆ, ಬಟ್ ಮತದಾರ ಸಂಖ್ಯೆ ಏನು ಕಮ್ಮಿ ಆಗಿಲ್ಲ. ಹಾಗಾಗಿ ಈ ಬಾರಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಕೈ ಹಿಡಿತಾರನ್ನೋ ನಂಬಿಕೆ ಇಟ್ಕೊಂಡಿದ್ದೀವಿ. ಎಸ್ ಸರ್. ಸರ್ ನಮಸ್ಕಾರ. ಸರ್ ತೀರ್ಥಹಳ್ಳಿ ತಾಲೂಕು ಘಟಕದ ಅಧ್ಯಕ್ಷನಾಗಿದ್ದೇನೆ. ಈ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥದ್ದು, ತೀರ್ಥಹಳ್ಳಿ ಅಂದರೆ ಒಂದು 100% ವಿದ್ಯಾವಂತರನ್ನು ಹೊಂದಿರತಕ್ಕಂಥ ಕ್ಷೇತ್ರ, ಆರ್ಥಿಕವಾಗಿ ಸದೃಢವಾಗಿರುವಂಥ ಕ್ಷೇತ್ರ ಇಡೀ ನಮ್ಮ ದೇಶದಲ್ಲಿ. ಹಾಗಾಗಿ ಇಲ್ಲಿಯ ಪ್ರಜ್ಞಾವಂತ ಮತದಾರರು ಈ ದೇಶಕ್ಕೆ ನಾವು ಏನು ಶಾಂತವೇರಿ ಗೋಪಾಲಗೌಡ್ರನ್ನ, ಕಡದಾಳ್ ಮಂಜಪ್ಪನವ್ರಂಥವ್ರನ್ನ, ಕುವೆಂಪು ಅಂಥವ್ರನ್ನ, ಚಂದ್ರೇಗೌಡರಂಥವ್ರನ್ನ ಕೊಟ್ಟಿರ್ತಕ್ಕಂಥ ನಾಡು. ಹಾಗಾಗಿ ತೀರ್ಥಹಳ್ಳಿಯಲ್ಲಿ ಸಮಾಜವಾದದ ಬೇರೆ ಹಾಗೇ ಇದೆ. ಆದ್ದರಿಂದ ಜನತಾದಳ ಇಲ್ಲಿ ಪ್ರಬಲವಾಗಿದೆ. ಜನತಾದಳ ಈ ಬಾರಿ ಇಬ್ಬರು ಅಭ್ಯರ್ಥಿಗಳ ಮುಂದೆ ನಮ್ಮ ಯುವಕ ಗೆದ್ದು ಬರೋದ್ರಲ್ಲಿ ಯಾವುದೇ ಆಶ್ಚರ್ಯಕರ ಇಲ್ಲ. ಜನತಾದಳ ಮುನ್ನಡೆ. ಸರ್ ಜನತಾದಳದ ಒಂದು ಪ್ರಣಾಳಿಕೆಗಳೇನು? ಇವತ್ತು ಹೇಳಿದಾರಲ್ಲ, ಸ್ತ್ರೀ ಶಕ್ತಿಗೆ ಸಾಲ ಮನ್ನಾ ಮಾಡ್ತಕ್ಕಂಥದ್ದು. ಇವತ್ತು ಒಂದೊಂದು ಮಹಿಳೆಯರಿಗೂ ಇವತ್ತು 10,000-100,000 ಸಾಲ ಮನ್ನಾ ಆಗ್ತದೆ. ಒಂದು ಸ್ತ್ರೀಯ ಸಾಲ ಮನ್ನಾ ಆಗ್ತದೆ ಅಂದರೆ ನಮ್ಮ ಕುಮಾರಸ್ವಾಮಿ ಕನಸು, ಆ ಒಂದು ಕುಟುಂಬ ಒಬ್ಬ ಮನೆಯ ಒಬ್ಬ ಯಜಮಾನಿಗೂ ಒಂದು ಮಾದರಿ ಆಗ್ತಕ್ಕಂಥ ಕೆಲಸ ತೀರ್ಮಾನ ಮಾಡಿದ್ದಾರೆ. ಸ್ತ್ರೀ ಶಕ್ತಿ ಮುಖಾಂತರ ಪುರುಷರಿಗೂ ಮನೆಯ ಒಂದು ಕುಟುಂಬಕ್ಕೆ ಒಳ್ಳೆಯದಾಗಲಿವಂಥ ಕೆಲಸ ಮಾಡಿದ್ದಾರೆ. ಪ್ರತಿ ಹಳ್ಳಿಗಳಲ್ಲಿ ಶಾಲೆಗಳು, ಭಾಳ ದೊಡ್ಡ ಕನಸು ಬಡವರಿಗೆ ಇವತ್ತು ಶಾಲೆಗಳಿಗೆ ಹೋಗೋಕ್ಕಾಗ್ತಿಲ್ಲ. ಶ್ರೀಮಂತರ ವಿದ್ಯೆ ಅನ್ನೋದು ಒಂದು ಮಾಫಿಯಾ ಆಗಿದ್ದಾರೆ. ಆದ್ದರಿಂದ ಪ್ರತಿ ಬಡವರಿಗೆ ವಿದ್ಯೆಯನ್ನು ಕೊಡುವಂಥ ಕನಸನ್ನು ನಮ್ಮ ನಾಯಕರು ಕಂಡಿದ್ದಾರೆ. ಪ್ರತಿ ಒಂದು ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಏನು ಕಾಯಿಲೆಗಳು ಬಂದರೆ ಔಷಧಿಗಳನ್ನು ಕೊಡ್ತಕ್ಕಂಥ ಕೆಲಸ, ಭಾಳ ದೊಡ್ಡ ಕನಸನ್ನು ನಮ್ಮ ನಾಯಕರು ಕಂಡಿದ್ದಾರೆ. ಅದನ್ನು ಈ ಸಾರಿ ಮುಖ್ಯಮಂತ್ರಿ ಆಗ್ತಾರೆ, ತೀರ್ಥಲ್ ರಾಜಾರಾಮ್ ಗೆಲ್ತಾರೆ, ಇದೆಲ್ಲದು ಕಾರ್ಯರೂಪಕ್ಕೆ ಬರ್ತದೆ. ಎಸ್ ಸರ್. ಸರ್ ತಾವು ಹೇಳಿ, ತಮ್ಮ ಒಂದು ಪಕ್ಷದ ಪ್ರಣಾಳಿಕೆಗಳು ಏನೇನಿದ್ದಾವೆ? ಈಗಾಗಲೇ ನಮ್ಮ ಅಧ್ಯಕ್ಷರು ಕೆಲವೊಂದು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಮುಂದುವರೆದ ಭಾಗ, ಇವಾಗ ಪ್ರತಿ ವರ್ಷ ರೈತರಿಗೆ ಜೂನ್ ತಿಂಗಳಲ್ಲಿ ಪ್ರತಿಯೊಂದು ಕುಟುಂಬಕ್ಕೂ 10,000 ರೂಪಾಯಿ ಒಬ್ಬ ರೈತನಿಗೆ ನೇರವಾಗಿ ಅವರ ಅಕೌಂಟಿಗೆ ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಆ ಘೋಷಣೆ ಆಗಿದೆ, ಮಾಡೇ ಮಾಡ್ತಾರೆ. ಆನಂತರದಲ್ಲಿ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ದಾರೆ. ನೆಕ್ಸ್ಟು ಆರೋಗ್ಯ ವಿಚಾರದಲ್ಲಿ ಒತ್ತು ಕೊಡ್ತಾ ಇದ್ದಾರೆ. ಇವೆಲ್ಲ ಕಾರ್ಯರೂಪಕ್ಕೆ ಬಂದೇ ಬರುತ್ತೆ. ಹಿಂದಿನ ಬಾರಿ ರೈತರು ಸಾಲ ಮನ್ನಾ ಮಾಡಿದಾರಲ್ಲ, ಅದೇ ಥರ ಈ ಬಾರಿ ಅವರೇನು ಆಶ್ವಾಸನೆ ಕೊಟ್ಟಿದ್ದಾರೆ ಅವೆಲ್ಲ 100% ಕಾರ್ಯರೂಪಕ್ಕೆ ತರ್ತಾರೆ. ಹಾಗಾಗಿ ಈ ರಾಜ್ಯದ ಜನ ಎಲ್ಲ ಅರ್ಥ ಮಾಡ್ಕೊಂಬಿಟ್ಟು ಈ ವಾಹಿನಿ ಮುಖಾಂತರದಲ್ಲಿ ಕುಮಾರಸ್ವಾಮಿಗೆ 123ರ ಏನು ಗುರಿ ಇಟ್ಟಿದ್ದಾರೆ, ಆ ಗುರಿಯನ್ನು ತಲುಪುವಂಥ ಅವಕಾಶ ಮಾಡಿಕೊಡ್ಲಿ ಅಂತ ಈ ಕ್ಷೇತ್ರದಿಂದಲೇ ಇಡೀ ರಾಜ್ಯದ ಎಲ್ಲ ಮತದಾರರಿಗೂ ನಾನು ಬೇಡ್ತಾ ಇದ್ದೀನಿ. ಮೇಡಮ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಹೇಳಿ. ನಾನು ಶೈಲಾ ಎಲ್ ಡಿ ನಾಗರಾಜ್ ಅಂತ ಹೇಳಿಬಿಟ್ಟು, ನಾವು ಈ ಪಕ್ಷದಲ್ಲಿ 30 ವರ್ಷದಿಂದನೂ ಕೆಲಸ ಮಾಡ್ತಿದ್ದೀವಿ. ಯಾಕೆ ಅಂತ ನೀವು ಕೇಳ್ಬೋದು, ನಮ್ಮ ಕುಮಾರಣ್ಣನ ಕಾರ್ಯವೈಖರಿಗಳೆಲ್ಲ ನಮ್ಮ ಮೈಯಲ್ಲಿ ಗೂಡು ಹೋಗಿದೆ. ಯಾರೇ ಕರೆದು ನಾವು ಇವತ್ತು ಎಲ್ಲೂ ಹೋಗೋ ಪರಿಸ್ಥಿತಿಯಲ್ಲೂ ಇಲ್ಲ. ನಮ್ಮ ಕುಮಾರಣ್ಣ ನುಡಿದಂತೆ ನಡೆಯೋ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅದು ಕುಮಾರಣ್ಣ. ಸಾಧಾರಣ ಜನರು ಅವ್ರನ್ನ ಹೋಗಿ ಭೇಟಿ ಮಾಡ್ಬೋದು. ಇವತ್ತು ನಮ್ಮ ಅಭ್ಯರ್ಥಿ ಬೇಕು, ನಮ್ಮ ಅಧ್ಯಕ್ಷರು ಬೇಕು, ಇನ್ನೊಬ್ಬರು ಬೇಕು ಅಂತ ಯಾರೂ ಬೇಡ. ನಾವು ನಿಜವಾಗ್ಲೂ ಅವ್ರಿಗೆ ಪರವಾಗಿ ಕೆಲಸ ಮಾಡಿದ್ವಿ ಅಂದರೆ ನಾವು ನೇರವಾಗಿ ಕುಮಾರಣ್ಣನ ಹತ್ರನೇ ಹೋಗಿ ಮಾತಾಡ್ಬೋದು. ಬೇರೆ ಪಕ್ಷದವ್ರಿಗೆ ಅವರು ಹಾಗಲ್ಲ,
ಅವ್ರ ಹತ್ರ ಹೋಗ್ಬೇಕಾದ್ರೂ ನಾವು ಯಾರನ್ನಾದ್ರೂ ಕರ್ಕೊಂಡು ಹೋಗ್ಬೇಕು, ಇಲ್ಲಿ ಲೋಕಲ್ ಮಾಜಿ ಹಾಲಿ ಹತ್ರ ಹೋಗ್ಬೇಕಾದ್ರು ಹೋಗೋದು ಇಲ್ಲ, ನಾವು ಅವ್ರ ಜೊತೆ ಹೋಗ್ಬೇಕಾದ್ರೂ ಅವರ ಚೇಲಗಳನ್ನೇ ಹಿಡ್ಕೊಂಡು ಹೋಗ್ಬೇಕು. ಆ ಪರಿಸ್ಥಿತಿ ನಮ್ಮ ಜೆ ಡಿ ಎಸ್ ಪಕ್ಷದಲ್ಲಿ ಇವತ್ತು ಬರಲ್ಲ, ಮುಂದೆ ಬರಲ್ಲ. ಸಾಮಾನ್ಯ ಅಭ್ಯರ್ಥಿ ಬಗ್ಗೆ ತಾವೇನು ಹೇಳಿಕ್ ಬಯಸ್ತೀರಿ? ಅಭ್ಯರ್ಥಿಯವರು ಅಷ್ಟೇ, ಅವರು ಚಿರ ಯುವಕರಿದ್ದಾರೆ, ಅವರು ನನಗೆ ಸಾಧಾರಣ ಒಂದು 7-8 ವರ್ಷದಿಂದನೂ ಗೊತ್ತು, ಅವರು ಸಹ ಒಳ್ಳೆ ಕೆಲಸ ಮಾಡ್ತಾರಂತ ನಮಗೆ ನಂಬಿಕೆ ಇದೆ. ಆಮೇಲೆ ನಮ್ಮ ಕುಮಾರಣ್ಣರು ಅಧಿಕಾರಕ್ಕೆ ಬಂದರೆ ನಮ್ಮ ಶ್ರೀಶಕ್ತಿ ಸಂಘ ಸಾಲನೆಲ್ಲ ಮನ್ನಾ ಮಾಡ್ತಾರೆ. ಹಾಗಾಗಿ ನಾವು ಮಹಿಳೆಯರಲ್ಲೆಲ್ಲರನ್ನೂ ಕೈ ಮುಗಿದು ಕೇಳ್ಕೊತಿದ್ದೀನಿ. ನಮ್ಮ ತೆನೆ ಹೊತ್ತ ಮಹಿಳೆ ಗುರುತು ಕ್ರಮ ಸಂಖ್ಯೆ 3 ರಾಜಾರಾಮ್ ಯಡೂರ್ ಅವರಿಗೆ ವೋಟ್ ಮಾಡಬೇಕಂತ ಎಲ್ಲ ಮಹಿಳೆಯರಲ್ಲೂ ಕೈ ಮುಗಿದು ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ಕಾರ, ತಮ್ಮ ಹೆಸರೇನು ಸರ್? ನನ್ನ ಹೆಸರು ರಾಘವೇಂದ್ರ ಅಂತೇಳಿ, ತಲಬಿ. ನಾನು ಯುವ ಜನತಾ ದಳದ ಅಧ್ಯಕ್ಷನಾಗಿದ್ದೀನಿ ತೀರ್ಥಹಳ್ಳಿ. ನಮಗೆ ಸ್ಫೂರ್ತಿ ನಮ್ಮ ಪಕ್ಷದ ಕೇಂದ್ರ ಬಿಂದುವಾದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು 90ರ ಹರೆಯದಲ್ಲೂ ಯುವಕರನ್ನು ನಾಚಿಸುವಂತೆ ಇವತ್ತು ಪ್ರಚಾರ ಸಭೆಗಳಲ್ಲಿ ಓಡಾಡ್ತಿದ್ದಾರೆ. ನನ್ನಂಥ ಯುವಕನಿಗೆ ಅವರು ತಮ್ಮ ಒಂದು ಕ್ಷೇತ್ರದ ಅಭ್ಯರ್ಥಿ ಬಗ್ಗೆ ತಾವೇನು ಹೇಳಲಿಕ್ಕೆ ಬಯಸ್ತೀರಿ? ನಮ್ಮ ಕ್ಷೇತ್ರದ ಅಭ್ಯರ್ಥಿ ಒಬ್ಬ ಕೃಷಿ ಕುಟುಂಬದಿಂದ ಬಂದಂಥವರು, ಆದ್ದರಿಂದ ಅವರಿಗೆ ಕೃಷಿ ಬಗ್ಗೆ ಎಲ್ಲ ಒಳ್ಳೆ ಆಲೋಚನೆ ಇರೋದರಿಂದ ಶಿಕ್ಷಣ ಮತ್ತೊಂದು ಎಲ್ಲ ಈ ಪ್ರಾದೇಶಿಕತೆ ಬಗ್ಗೆ ಒಳ್ಳೆ ಆಲೋಚನೆ. ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರನ ಸುತ್ತಾಡಿದಂಥವ್ರು, ಆದ್ದರಿಂದ ಅವರು ತುಂಬ ತಿಳ್ಕೊಂಡಿದ್ದಾರೆ. ಅವ್ರಿಗೆ ಮತದಾನ ಮಾಡ್ತಾರೆ ತೀರ್ಥಹಳ್ಳಿ ತಾಲೂಕಿನ ಮತದಾರರು, ಯಾಕೆಂದರೆ ಇಲ್ಲಿ ನಾಯಕರ ಕೊರತೆ ಇರ್ಬೋದು, ಕಾರ್ಯಕರ್ತರು ಅಥವಾ ಮತದಾರರ ಕೊರತೆ ತೀರ್ಥಹಳ್ಳಿಯಲ್ಲಿ ಯಾವತ್ತೂ ಇಲ್ಲ. ತೀರ್ಥಹಳ್ಳಿಯಲ್ಲಿ ಜಾತ್ಯತೀತ ಜನತಾ ದಳ ದೇವೇಗೌಡರು ಕೊಟ್ಟ ಕೊಡುಗೆ, ಕುಮಾರಸ್ವಾಮಿ ಅವರು ಕೊಟ್ಟ ಕೊಡುಗೆಯನ್ನು ಯಾವತ್ತೂ ಅವ್ರ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. ಆದ್ದರಿಂದ ಈ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಗೆ ಮತದಾನ ಮಾಡೇ ಮಾಡ್ತಾರೆ. ಸರ್, ತಮ್ಮ ಅಭ್ಯರ್ಥಿ ತಮ್ಮ ಒಂದು ತೀರ್ಥಹಳ್ಳಿ ಮತಕ್ಷೇತ್ರವನ್ನು ಸಮಗ್ರ ಅಭಿವೃದ್ಧಿ ಮಾಡ್ತಾನೆ ಅಂತ ನಂಬಿಕೆ ತಮಗಿದೆಯಾ? ಗ್ಯಾರಂಟಿ ಆಗಿದೆ, ಅವ್ರು ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಈಗ ಇಬ್ಬರು ಹಿರಿಯರು ತುಂಬ ವರ್ಷದಿಂದ ಮಾಡಿದ್ರು, ಅವ್ರಿಗಿಂತನೂ ಚಂದವಾಗಿ ಕೆಲಸ ಮಾಡ್ತಾರೆ ಯುವಕರು ಇದ್ದಾರೆ ಅಂತೇಳಿ ನನ್ನ ಅಭಿಪ್ರಾಯ. ಅವರು ಕೆಲಸ ಮಾಡೇ ಮಾಡ್ತಾರೆ. ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಮತದಾರ ಬಂಧುಗಳಲ್ಲಿ ವಿನಂತಿಸುವುದೇನೆಂದರೆ, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕುಮಾರಸ್ವಾಮಿಯವರು ಮಾಡಿದಂಥ ಕೆಲಸ ಕಾರ್ಯಗಳನ್ನು ಮೆಚ್ಚಿ ಈಗ ಅವರು ಕೊಟ್ಟ ಪ್ರಣಾಳಿಕೆಗಳನ್ನು ನೀವು ಗಮನದಲ್ಲಿಟ್ಟುಕೊಂಡು ನಮ್ಮ ಕ್ಯಾಂಡಿಡೇಟ್ ಆದ ರಾಜಾರಾಮ್ ಅವರಿಗೆ ಜನೇವತ್ತ ಮಹಿಳೆಗೆ ಮತದಾನ ಮಾಡಿ ಅಂತ ತಮ್ಮಲ್ಲಿ ತುಂಬರುವುದೇ ಅಂತ ಕೇಳ್ಕೊಳ್ತೇನೆ. ಕನ್ನಡದಲ್ಲಿ ವೀಕ್ಷಕ ಕೃಷ್ಣತು ಮಾತನಾಡಿದಂತಹ ತೀರ್ಥಹಳ್ಳಿ ವಿಧಾನಸಭಾ ಮತ ಕ್ಷೇತ್ರದ ಜೆ ಡಿ ಎಸ್ ಪಕ್ಷದ ಅದೇ ಪದಾಧಿಕಾರಿಗಳ ಮಾತುಗಳನ್ನು. ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗನ್ ಆಗಿ www.politiciansinindia.com ಸೋಷಿಯಲ್ ಮೀಡಿಯಾ. ಜೈ ಹಿಂದ್, ಜೈ ಕರ್ನಾಟಕ.